ಒಂದು ಹೇಳ್ತೇನೆ, ಇವತ್ತು ಮೊನ್ನೆ ದಿನ ಸರ್ಕಾರ ಏನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಸಿದ್ದರಾಮಯ್ಯನ ಪ್ರತಿಕ್ರಿಯೆ ನೋಡಿದ್ದೇನೆ ಮುಖ್ಯಮಂತ್ರಿಯವರು. ಬಿ ಜೆ ಪಿಯವರಿಗೆ, ಜನತಾ ದಳದವರಿಗೆ, ಅವರಿಗೆ ಬಜೆಟ್ ಅಂದರೆ ಏನೂ ಗೊತ್ತಿಲ್ಲ ಅಂತೇಳಿ ನಂತರ ಅವ್ರು ಹೇಳಿದ್ದಾರೆ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಅಂತೇಳಿ. ಅವರು ಕಳೆದ ಎರಡು ತಿಂಗಳಿಂದ ಅವ್ರು ನಡ್ಕೊಳ್ತಾ ಇರತಕ್ಕಂಥ ನಡವಳಿಕೆ ನೋಡಿದಾಗ, ಹಿಂದೆ ನಮ್ಮ ಪೂರ್ವಿಕರು ಹೇಳೋರಲ್ಲ, ನಾವು ಸಣ್ಣ ಮಕ್ಕಳಿದ್ದಾಗ ಏನಾದರೂ ಒಂದು ಸತ್ಯ ನಿರೂಪಿಸಬೇಕಾದ್ರೆ ನೂರು ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದನ್ನು ಹೇಳೋರು. ಆ ರೀತಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರತಿನಿತ್ಯ ಸುಳ್ಳು ಹೇಳ್ಕೊಂಡು ನಾವೇ ಹರಿಶ್ಚಂದ್ರರು ನಂಬಿಟ್ರೆ ಸತ್ಯ ಇನ್ನು ಯಾರು ಹೇಳೋರೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಏನು ನಡೆಸ್ತಾ ಇದ್ದಾರೆ. ನಾನು ಸರ್ಕಾರ ದಿವಾಳಿಯಾಗಿದೆ ಅಂತ ಎಂದೂ ಹೇಳಿಲ್ಲ. ಇವರು ಐದು ಕಾರ್ಯಕ್ರಮಗಳ ಬಗ್ಗೆ ನಾನು ಎಂದೂ ಟೀಕೆ ಮಾಡಿಲ್ಲ. ಐದು ಕಾರ್ಯಕ್ರಮಗಳ ಜೊತೆಗೆ ಇನ್ನೂ ಐದು ಕಾರ್ಯಕ್ರಮ ಕೊಡಿ ಅಂತೀನಿ. ಆದರೆ ನೀವು ಇವತ್ತು ಯಾವ ರೀತಿ ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ನಾಡಿನ ಜನತೆಯ ತೆರಿಗೆ ಸಂಪತ್ತನ್ನು ದುರ್ಬಳಕೆ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟರ ಮಟ್ಟಿಗೆ ಬಡತನವನ್ನು ಹೋಗಲಾಡಿಸ್ತೀರಿ ಅದು ಮುಂದಿನ ದಿನಗಳು ನಿರ್ಧಾರ ಮಾಡ್ತದೆ. ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ, ನೀವು ಕೇಂದ್ರ ಸರ್ಕಾರ ಅಷ್ಟು ಸಾಲ ಮಾಡಿದ್ದಾರೆ, ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಇಷ್ಟು ಸಾಲ ಇತ್ತು, ಈಗ 10 ವರ್ಷದಲ್ಲಿ ಬಿ ಜೆ ಪಿಯವರು 100-120 ಕೋಟಿ ಸಾಲ ತಗೊಂಡಿದ್ದಾರೆ ಅಂತೇಳಿ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಮುಖ್ಯಮಂತ್ರಿ ಇದ್ದಾಗ 2006-07 ಇದ್ದ ಸಾಲ ಎಷ್ಟು, ಇವತ್ತು ಎಷ್ಟಕ್ಕೆ ಹೋಗಿದೆ ಸಾಲ? ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಬಹುಶಃ ಒಂದು 40-45 ಸಾವಿರ ಕೋಟಿ ಸಾಲ ಇತ್ತು. ಸ್ವಾತಂತ್ರ್ಯ ಬಂದ ಸರ್ಕಾರಗಳೇನು ಸಾಲ ಮಾಡಿದ್ವು ಅದೆಲ್ಲ ಲೆಕ್ಕದ ಲೆಕ್ಕ ತೆಗೆದ್ರೆ ಒಟ್ಟಾರೆ ಒಂದು 45 ಸಾವಿರ ಕೋಟಿ ಸಾಲ ಇತ್ತು. ಈಗ ಎಲ್ಲಿಗೆ ತಗೊಂಡೋಗಿದ್ದೀರಿ? 665,000 ಕೋಟಿ ಸಾಲ. ಯಾತಕ್ಕೆ ಸಾಲ ಮಾಡ್ತಾ ಇದ್ದೀರಿ? ಈ ವರ್ಷ 105,000 ಕೋಟಿ ಸಾಲ ಮಾಡಿದ್ದೀರಿ. 105,000 ಕೋಟಿನಲ್ಲಿ ಇವತ್ತು 52,000 ಏನು ನೀವು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾ ಇದ್ದೀರಲ್ಲ, ಜನತೆಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿದ್ದೇವೆ, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟಿದ್ದೇವೆ, ಇವೆಲ್ಲ ಏನು ಹೇಳ್ತಾ ಇದ್ದೀರಿ? ಇದಕ್ಕೆ ನೀವು ಸಾಲ ಮಾಡಿಕೊಡ್ತಾ ಇದ್ದೀರಿ. ಈ ಸಾಲ ನೀವು ತೀರಿಸಲ್ಲ, ಜನವೇ ತೀರಿಸಬೇಕು. ಮುಂದೆ ಬರ್ತಕ್ಕಂಥ ಸರ್ಕಾರದ ಮೇಲೆ ಹೊರಿಸ್ತಿರಿದೆಲ್ಲ, ಇದು ಇರ್ತಕ್ಕಂಥ ಪರಿಸ್ಥಿತಿಗಳು. ನೀವು ಮಹಾನ್ ಪ್ರವೀಣರು, ಗೊತ್ತಿದೆ ನನಗೆ. ಬಜೆಟನ್ನು ಇವತ್ತು ಮೊನ್ನೆ ಮಂಡನೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಯಾವ ಮಟ್ಟಕ್ಕೆ ನೀವು ಬಜೆಟ್ ಕೊಟ್ಟಿದ್ದೀರಿ ಇದನ್ನು ನೋಡಿದಾಗ ಯಾವನಾದರೂ ನಗ್ತಾರೆ ನಿಮ್ಮ ಈ ಒಂದು ಬಜೆಟಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಗಳು ನೋಡಿದಾಗ. ಅದರಿಂದ ನಮ್ಮನ್ನು ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಪಾಪ ತಿಳುವಳಿಕೆ ಗೊತ್ತಿಲ್ಲ, ಪಾಪ ಬಿ ಜೆ ಪಿಯವ್ರದ್ದೇನೋ ಹೇಳಿದ್ರು, ಸ್ಲೋಗನ್ನ ಕೂಗ್ತಾಯಿದ್ರು, ಏನಿಲ್ಲ ಏನಿಲ್ಲ ಅಂತೇನು ಹೇಳ್ತಾ ಇದ್ರಲ್ವೇ. ಪಾಪ ಇವರು ಬಜೆಟಲ್ಲಿ ಆಗದು ಎಂದರೆ ಅಂತ ಹೇಳ್ತಾ ಇದ್ರಲ್ಲ, ಆಗದು ಎಂದರೆ ಕೈ ಕಟ್ಟಿ ಕುಳಿತಾರೆ. ಹೌದು, ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ, ಈಗ ಸಾಲದ ಹೊರೆ ಹೊರಿಸ್ದ, ತೆರಿಗೆ ಒಂದು ಕಡೆ ಏರಿಕೆ ಮಾಡ್ತಾ, ಸ್ವೇಚ್ಛಾಚಾರವಾಗಿ ತೆರಿಗೆ ಏರಿಕೆ ಮಾಡಿದ್ದೀರಿ. ಇದರ ಬರ್ಡನ್ ಯಾರ ಮೇಲೆ? ನಿಮ್ಮ ಸರ್ಕಾರದ ಮೇಲೆ ಇಲ್ಲ ನಿಮ್ಮ ಕಾಂಗ್ರೆಸ್ ಟ್ರೆಜರಿ ಮೇಲೆ ಇವತ್ತು ಬರ್ಡನ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಇದ್ರ ಬಗ್ಗೆ ಎಲ್ಲ ನಾನು ನಾಳೆ ನಾಡಿದ್ದು ಅಸೆಂಬ್ಲಿ ಏನಿದೆ ಅಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತೀನಿ. ಬಡವರ ವಿರೋಧಿಗಳಿಗೆ ನಮ್ಮ ಬಜೆಟ್ ಅರ್ಥ ಆಗಲ್ಲ ಅಂತ ಇವತ್ತು ಹೇಳಿದ್ರು. ಬಡವರ ವಿರೋಧಿಗಳಿಗೆ ಇವ್ರು ಇರೋದು ಯಾರ ಪರವಾಗಿ? ಅವರೇ ಬಡವ್ರ ಪರವಾಗಿದ್ದಾರೆ ಇವರು. 2,000 ರೂಪಾಯಿ ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದೀರಿ? ಈ ರಾಜ್ಯದ ಜನತೆ ದುಡ್ಡೇ ಅದು. ಅದಕ್ಕೆ ಸಾಲ ಎಷ್ಟು ಮಾಡಿದ್ದೀರಿ? ಒಂದು ಕಡೆ ಇಲ್ಲಿ ನೀವೇ ಹೇಳೋ ಪ್ರಕಾರ ಆಯ್ತಪ್ಪ 52,000 ಕೋಟಿ ಕೊಟ್ರಿ, 52,000 ಕೋಟಿ ಕೊಡೋದಕ್ಕೆ 1,00,000 ಸಾಲ ಮಾಡಿದ್ದೀರಿ, ಬೇರೆದಕ್ಕೆ ಕೇಳಲ್ಲ ನಾನು. ಈ 52,000 ಕೋಟಿದೆ ಲೆಕ್ಕ ತಗೊಂಬಿಡೋಣ, 1,00,000 ಸಾಲ ಮಾಡಿ 52,000 ಕೋಟಿ ಏನು ಕೊಟ್ರಿ ನೀವು? ಇವತ್ತು ಸರ್ಕಾರ ಸಾಲ ಮಾಡಿರೋದು ಅಷ್ಟೇ ಅಲ್ಲ, ಇಡೀ ರಾಜ್ಯದ 7 ಕೋಟಿ ಜನತೆ ಮೇಲೆ ಸಾಲದ ಹೊರೆ ಹೊರಿಸ್ತಾ ಇದ್ದೀರಿ. ಅಂತಿಮವಾಗಿ ಅವ್ರ ಜೋಬಿಗೆ ಕೈ ಹಾಕ್ಬೇಕು ತಾನೆ ನಾವು ಹಣ ಸಂಗ್ರಹ ಮಾಡಬೇಕಾದ್ರೆ? ಇದನ್ನು ಬಡವ್ರ ಕಾರ್ಯಕ್ರಮ ಅಂತ ಹೇಳ್ತೀರಾ? 1 ರೂಪಾಯಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಹಿಂದೆ ಮಾಡ್ಕೊಂಡ್ರೆ ಸಾಲಕ್ಕೆ ಇವತ್ತು ಕನಿಷ್ಠ 15 ರೂಪಾಯಿ 20 ರೂಪಾಯಿ 15 ಪೈಸ, 1 ರೂಪಾಯಿನಲ್ಲಿ 15 ಪೈಸ ಸಾಲ ಕಟ್ಟಲಿಕ್ಕೆ ಕೊಡ್ತೀರಿ. ಈಗ ಇದ್ಯಾವುದೋ ಈ ಕಾರ್ಯಕ್ರಮಕ್ಕೆ 15-15 ಪೈಸ ಹಾಕ್ತಿದ್ದೀರೋ 20-20 ಪೈಸ ಹಾಕ್ತಿದ್ದೀರೋ, ಇದು 1 ರೂಪಾಯಿನಲ್ಲಿ 1 ರೂಪಾಯಿನಲ್ಲಿ ಖರ್ಚು 30-35 ಪೈಸ ಆಯಿತು. ಇನ್ನು ಸಂಬಳ ಕೊಡೋಕ್ಕೆ ಅಲ್ಲಿಂದ ನಿಮ್ಮ ಇವೆಂಥ ಪೆನ್ಷನ್ನು ಮಗದೊಂದು ಇವೆಲ್ಲ ಇದಾವಲ್ಲಪ್ಪ, ಅದಕ್ಕೆ ಇನ್ನೊಂದು 30 ರೂಪಾಯಿ 30 ಪೈಸ ಹೋಯಿತು, 60-65 ಪೈಸ ನೀವು ಈ ರೀತಿ ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿ ಅಭಿವೃದ್ಧಿ ಅನ್ನೋದು ಎಲ್ಲಿಂದ ಮಾಡ್ತೀರಿ? ಈಗ ಅಭಿವೃದ್ಧಿಗೆ ಬೇರೆ ಈಗ ಎಂಥದ್ದು ಕೆಲಸ ಮಾಡಬೇಕು ಅಂದರೆ
40% 50% ನೀವೇ ಜಾಗಟೆ ಹೊಡಿತಾ ಇದ್ದೀರಿ ಕಮಿಷನ್ ಕೊಡಬೇಕು ಅಂತ ಹೇಳಿ. ಆ 40% ಅಲ್ಲೋದ್ರೆ ಜಿ ಎಸ್ ಟಿಗೆ ಅಂತೇಳಿ ಅದೊಂದು 18%, ಏನು ಉಳಿದಿದ್ದೀಯನ್ ನಿಮಗೆ ನಾಡಿನ ಜನತೆಗೆ ಅಭಿವೃದ್ಧಿ ಮಾಡಲಿಕ್ಕೆ? ಹಾಂ, ಅದೇ ಪೈದು ಇದು ನಿಮ್ಮ ಸ್ಪ್ರಿಂಕ್ಲರ್ದು ಸ್ಪ್ರಿಂಕ್ಲರ್ ಪೈಪು 1200 ಇತ್ತು, ಈಗ 4000 ರೂಪಾಯಿ ಆಗಿದೆ. ಅದೆಲ್ಲ ಹೇಳ್ತಾ ಹೋದ್ರೆ ಭಾಳ ವಿಷಯ ಹೇಳ್ಬೋದು. ಆದ್ದರಿಂದ ನೀವು ಬಡವರ ಪರವಲ್ಲ, ರೈತರ ಪರವೂ ಅಲ್ಲ, ಈ ನಾಡಿನ ಜನತೆಯ ಪರವಾಗೂ ಇಲ್ಲ. ನೀವು ಹಗಲು ದೊರಡೆ ಮಾಡೋ ಪರವಾಗಿದ್ದೀರಿ. ಯಾರಿಗೆ ಕಾಂಗ್ರೆಸ್ ಆಗಿದ್ರು ಕಣ್ರಿ, ಈಗ ಯಾರು ಯಾರು ಸೋಲ್ ಯಾರು ಸೋಲ್ತಾರೋ ಗೆಲ್ತಾರೋ ಕಾಂಗ್ರೆಸ್ ಇರೋಣ ಇಲ್ಲಿ. ಈಗ ನಾವೇನೋ ವಿಲೀನ ಆಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಯಾರನ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ ಬಿ ಜೆ ಪಿಗೆ, ನಿಮ್ಮಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗುವಂತ ಹೇಳಿದ್ದೀನಿ ಅಂತ ಹೇಳೋರು ಅಂತ ನಿನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗೋಕ್ಕೆ ಹೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ, ಅವರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018 ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ಲಪ್ಪ, ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದಿರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ ಈ ಚುನಾವಣೆ ಆಗಲಿ, ಆಮೇಲೆ ಉತ್ತರ ಕೊಡೋಣ. ಇದಕ್ಕೆಲ್ಲ ರಾಜ್ಯದಲ್ಲ ದೇಶದಲ್ಲಿ 20 ಕಿತ್ಕೊಳ್ಳಿ ಬನ್ನಿ. ಏನು ಸಂತೋಷ ಹೊಗಳ ಅವರವ್ರ ವೈಯಕ್ತಿಕವಾಗಿ ಹೇಳ್ತಾರೆ, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳಿ? ಸಮಾಜ ಕಲ್ಯಾಣ ಸದ್ಯದಲ್ಲಿ ಒಂದು ವಾರದಲ್ಲೆಲ್ಲ ಮುಗಿತದೆ, ಬನ್ನಿ ಬರ್ತದೆ. ಈಗಲೂ ಎದುರಿಸೋಕೆ ತಯಾರಾಗಿ, ಈಗಲೂ ತಯಾರಾಗಲಿ. ಚುನಾವಣೆಯಲ್ಲಿ ನಾವು ಎದುರಿಸೋಕೆ ಸಿದ್ಧ ಆಗಿದ್ದೀವಿ. ಅವರ ಗರ್ಜನೆಗೆ ಎದುರ್ಕೊಂಡ್ಬಿಟ್ಟು ಓಡೋಗಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.